ಜಾಹೀರಾತುಗಳು ನಮ್ಮನ್ನು ಆಕರ್ಷಿಸುವುದೇಕೆ ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಗುಣಮಟ್ಟದ ವಸ್ತುಗಳನ್ನು ಹುಡುಕುತ್ತೇವೆ ಗುಣಮಟ್ಟದ ವಸ್ತುಗಳನ್ನು ಹುಡುಕುವುದು ಏಕೆಂದರೆ ಯಾವುದೇ ಒಂದು ವಸ್ತುವಿನ ಹೆಸರಿನ ಜಾಹೀರಾತನ್ನು ದೂರದರ್ಶನ ಅಥವಾ ಪತ್ರಿಕೆಗಳಲ್ಲಿ ಬಾರಿ ಬಾರಿಗೂ ನೋಡುತ್ತಿರುತ್ತೇವೆ ಹೀಗೆ ಜಾಹೀರಾತುಗಳು ಜನರನ್ನು ಆಕರ್ಷಿಸುತ್ತೆ ಮಾತ್ರವಲ್ಲದೆ ಮಾರಾಟಗಾರರು ಮತ್ತು ತಯಾರಕರು ತಮ್ಮ ವ್ಯಾಪಾರವನ್ನು ಕುದುರಿಸಿಕೊಳ್ಳಲು ಜಾಹೀರಾತು ವಿಧಾನವನ್ನು ಬಳಸುತ್ತಾರೆ ನಿರ್ದಿಷ್ಟವಾದ ಒಂದು ಗುರುತಿನ ಸರಕನ್ನೇ ಕೊಳ್ಳುವಂತೆ ಜಾಹೀರಾತುಗಳು ಮನವೊಲಿಸುತ್ತವೆ ಪದಾರ್ಥಗಳು ಎಲ್ಲಿ ಸಿಗುತ್ತವೆ ಅವುಗಳ ಗುಣಗಳೇನು ಬೆಲೆಯೆಷ್ಟು ಮುಂತಾದವನ್ನು ನಾವು ಜಾಹೀರಾತುಗಳಿಂದ ತಿಳಿಯಬಹುದು ಚಲನಚಿತ್ರ ನಾಟಕ ಪ್ರದರ್ಶನ ನೃತ್ಯ ಸಂಗೀತ ಮುಂತಾದವುಗಳ ಬಗೆಗೂ ವಿವರಗಳನ್ನು ಜಾಹೀರಾತುಗಳಿಂದ ತಿಳಿಯಬಹುದು ಸಾಮಾನ್ಯವಾಗಿ ಜಾಹೀರಾತುಗಳಿಲ್ಲದ ಪತ್ರಿಕೆ ಮಾಧ್ಯಮಗಳಿಲ್ಲ ಬೇಕಾಗಿದ್ದಾರೆ ಮನೆ ಬಾಡಿಗೆಗೆ ಬೇಕು ಜಾಮೀನು ಮಾರಾಟಕ್ಕಿದೆ ಮುಂತಾದ ಜಾಹೀರಾತುಗಳು ಬಹು ಕಡಿಮೆ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತವೆ ಅಂಥವನ್ನು ಒಂದೆಡೆ ಅಚ್ಚು ಹಾಕುತ್ತಾರೆ ಚಿತ್ರಗಳನ್ನು ರೇಖಾ ವಿನ್ಯಾಸಗಳನ್ನು ಒಳಗೊಂಡ ದೊಡ್ಡ ಜಾಹೀರಾತುಗಳನ್ನು ಪತ್ರಿಕೆಗಳಲ್ಲಿ ಪುಟಗಳ ಬೇರೆ ಬೇರೆ ಕಡೆ ಆಕರ್ಷಕವಾಗಿ ಜೋಡಿಸಿ ಅಚ್ಚು ಮಾಡುತ್ತಾರೆ ಜಾಹೀರಾತು ಹೆಚ್ಚು ಸ್ಥಳವನ್ನು ಆವರಿಸಿಕೊಂಡಾಗ ಪತ್ರಿಕೆಯ ಮೊದಲ ಮತ್ತು ಕಡೆಯ ಪುಟ ಬೇಕೆನಿಸಿದಾಗ ಪತ್ರಿಕೆಯ ಶೀರ್ಷಿಕೆಯ ಅಕ್ಕಪಕ್ಕಗಳಲ್ಲಿರುವ ಸ್ಥಳವನ್ನು ಕೋರಿದಾಗ ಬಣ್ಣಗಳಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸಿದ ಪ್ರಕಟಿಸಲು ಬಯಸಿದಾಗ ಹೆಚ್ಚು ಹಣ ಕೊಡಬೇಕಾಗುತ್ತದೆ ಜಾಹೀರಾತುಗಳಿಂದ ಪತ್ರಿಕೆಗಳಿಗೆ ಆದಾಯವಿರುವುದರಿಂದಲೇ ಅಗ್ಗದ ದರದಲ್ಲಿ ಪತ್ರಿಕೆ ಮಾಧ್ಯಮಗಳು ನಮಗೆ ಸಿಗಲು ಸಾಧ್ಯ ಜಾಹೀರಾತುಗಳು ಸಾಕಷ್ಟು ಸಿಗದಿದ್ದರೆ ಪತ್ರಿಕೆ ಮಾಧ್ಯಮಗಳು ನಡೆಸುವುದಕ್ಕೆ ತೊಂದರೆಯಾಗುತ್ತದೆ ಹೆಚ್ಚು ಪ್ರಸಾರವಿರುವ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸಲು ಜಾಹೀರಾತುದಾರರು ಬಯಸುತ್ತಾರೆ ಬಣ್ಣ ಬಣ್ಣದ ಬೋರ್ಡ್ಗಳು ಬಣ್ಣ ಬಣ್ಣದ ದೀಪಗಳು ಇವೆಲ್ಲವನ್ನು ಜಾಹೀರಾತಿಗೆ ಜನ ಬಳಸುತ್ತಾರೆ ಜನ ಸೇರುವ ಹೋಟೆಲ್ಗಳು ಸಿನಿಮಾ ಮಂದಿರಗಳು ಇಂಥ ಸ್ಥಳಗಳನ್ನು ಅವರು ಆರಿಸುತ್ತಾರೆ ರೇಡಿಯೋ ಟೆಲಿವಿಷನ್ಗಳ ಮೂಲಕವೂ ಜಾಹೀರಾತು ಮಾಡುತ್ತಾರೆ ಸಿನಿಮಾ ಮಂದಿರಗಳಲ್ಲಿ ಸ್ಥಿರ ಚಿತ್ರಗಳು ಕಿರುಚಿತ್ರಗಳನ್ನು ಪ್ರದರ್ಶಿಸಿ ತಯಾರಕರು ತಮ್ಮ ವಸ್ತುಗಳನ್ನು ಜಾಹೀರಾತು ಮಾಡುತ್ತಾರೆ ಹಿಂದೆ ದೊಡ್ಡ ಸಂಸ್ಥೆಗಳು ತಮ್ಮ ಸರಕನ್ನು ಜಾಹೀರಾತು ಸುತ್ತೋಲೆಗಳನ್ನು ಪುಸ್ತಕಗಳನ್ನು ಪ್ರತ್ಯೇಕ ಪ್ರ ಪ್ರತ್ಯೇಕವಾಗಿ ಪ್ರಕಟಿಸುತ್ತಿದ್ದರಂತೆ ಅಂಥ ಪ್ರಕಟಣೆಗಳನ್ನು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಕಳುಹಿಸಿಕೊಡುತ್ತಾರೆ ಔಷಧಿಗಳನ್ನು ತಯಾರಿಸುವ ಸಂಸ್ಥೆ ಇಂಥ ಪ್ರಕಟಣೆಗಳನ್ನು ವೈದ್ಯರಿಗೂ ಔಷಧ ವ್ಯಾಪಾರಿಗಳಿಗೂ ಕ್ರಮವಾಗಿ ಕಳುಹಿಸಿಕೊಡುತ್ತಾರೆ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಇಂಥ ಪ್ರಕಟಣೆಗಳಲ್ಲಿ ವಿವರಗಳನ್ನು ನೀಡಿರುತ್ತಾರೆ ಆಯಾ ಸಂಸ್ಥೆಗಳು ತಯಾರಿಸುವ ಔಷಧಿಗಳು ಹೇಗೆ ದೇಹದಲ್ಲಿ ಕೆಲಸ ಮಾಡುತ್ತವೆ ಅವಕ್ಕೆ ಇರುವ ಜನಪ್ರಿಯತೆ ಸಿಗುವ ವಿಧಾನ ಬೆಲೆ ಈ ಬಗ್ಗೆ ಮಾಹಿತಿಗಳನ್ನು ಇಂಥ ಪ್ರಕಟಣೆಗಳಲ್ಲಿ ಮುದ್ರಿಸಲಾಗುತ್ತದೆ ಪುಸ್ತಕ ಪ್ರಕಾಶಕರು ಮಾಹಿತಿಗಳಿರುವ ಪ್ರಕಟಣೆಗಳನ್ನು ಪುಸ್ತಕ ವ್ಯಾಪಾರಿಗಳು ಗ್ರಂಥಾಲಯಗಳು ಮುಂತಾದ ಕಡೆಗಳಲ್ಲಿ ಅಂಚೆಯ ಮೂಲಕ ಕಳುಹಿಸುತ್ತಾರೆ ಪದಾರ್ಥಗಳ ಮಾದರಿಗಳನ್ನು ಉಚಿತವಾಗಿ ಒದಗಿಸುವ ವಿಧಾನವೂ ಇದೆ ಮಾದರಿಯನ್ನು ಬಳಸಿ ಅದು ಉತ್ತಮ ಗುಣಮಟ್ಟದ್ದಾಗಿದ್ದರೆ ಅದನ್ನು ಕೊಳ್ಳಬಹುದು ಮುಖ್ಯ ಪಟ್ಟಣಗಳಲ್ಲಿ ಜಾಹೀರಾತು ಏಜೆನ್ಸಿಗಳು ಕೆಲಸ ಮಾಡುತ್ತವೆ ಯಾವ ಬಗೆಯ ಜನರಿಗೆ ಯಾವ ರೀತಿಯ ಜಾಹೀರಾತುಗಳು ಮೆಚ್ಚುಗೆಯಾಗುತ್ತವೆ ಯಾವ ಬಗೆಯ ಜಾಹೀರಾತುಗಳನ್ನು ನೀಡಿದರೆ ಪದಾರ್ಥದ ಮಾರಾಟ ಕುದುರಬಹುದು ಯಾವ ಬಗೆಯ ಸರಕಿಗೆ ಯಾವ ಪ್ರದೇಶದಲ್ಲಿ ಬೇಡಿಕೆ ಇದೆ ಈ ಎಲ್ಲ ಮಾಹಿತಿಗಳು ಜಾಹೀರಾತು ಏಜೆನ್ಸಿಗಳು ಸಂಗ್ರಹಿಸುತ್ತವೆ ತಯಾರಕ ಸಂಸ್ಥೆ ಮತ್ತು ಜಾಹೀರಾತುಗಳನ್ನು ಪ್ರಕಾಶನ ಪಡಿಸುವವರು ಇವರಿಬ್ಬರ ನಡುವೆ ಇಂಥ ಏಜೆನ್ಸಿಗಳು ಮಧ್ಯವರ್ತಿಗಳಂತೆ ಕೆಲಸ ಮಾಡುತ್ತವೆ ಕೆಲವು ದೊಡ್ಡ ಸಂಸ್ಥೆಗಳು ತಮ್ಮ ಸರಕನ್ನು ಜಾಹೀರಾತು ಮಾಡುವ ಉದ್ದೇಶದಿಂದ ಪ್ರತ್ಯೇಕವಾದ ವಿಭಾಗವೊಂದನ್ನು ರಚಿಸುತ್ತಾರೆ ಜಾಹೀರಾತು ಏಜೆನ್ಸಿಯಂತೆ ಈ ವಿಭಾಗವು ವಿಷಯ ಸಂಗ್ರಹ ಮಾಡುತ್ತದೆ ಜಾಹೀರಾತುಗಳಲ್ಲಿ ಹೊಸ ಹೊಸ ವಿಧಾನ ಮತ್ತು ನಕ್ಷೆಗಳನ್ನು ಜಾಹೀರಾತು ತಜ್ಞರು ಸೃಷ್ಟಿಸುತ್ತಾ ಇರುತ್ತಾರೆ ಜಾಹೀರಾತು ಮಾಡುವಲ್ಲಿ ಸಂಸ್ಥೆ ಸಂಸ್ಥೆಗಳ ಪೈಪೋಟಿ ಇರುತ್ತದೆ ಒಂದು ನಿರ್ದಿಷ್ಟ ಪದಾರ್ಥದ ಜಾಹೀರಾತು ಪದೇ ಪದೇ ನಮ್ಮ ಗಮನಕ್ಕೆ ಬರುತ್ತಿದ್ದರೆ ಆ ಪದಾರ್ಥ ನಮ್ಮ ಮನಸ್ಸಿನಲ್ಲಿ ಉಳಿದು ಉಳಿದು ಹೋಗುತ್ತದೆ ಆ ಪದಾರ್ಥದ ಗುಣವು ಉತ್ತಮ ಮಟ್ಟದೆಂದು ನಮಗೆ ಮನವರಿಕೆಯಾದಲ್ಲಿ ಯಾವಾಗಲೂ ಆ ಪದಾರ್ಥವನ್ನೇ ಬಳಸಲು ಪ್ರಾರಂಭಿಸುತ್ತೇವೆ ತಯಾರಕ ಸಂಸ್ಥೆಯು ಪದಾರ್ಥದ ಗುಣವನ್ನು ಕಾಪಾಡಿ ಸತತವಾಗಿ ಅದರ ಜಾಹೀರಾತು ಪ್ರಕಟಿಸುತ್ತಿದ್ದರೆ ಸರಕು ಸುಲಭವಾಗಿ ಮಾರಾಟವಾಗುತ್ತದೆ ಜಾಹೀರಾತು ಪ್ರಕಟಿಸುವುದು ಜಗತ್ತಿನಲ್ಲಿಯೇ ಇಂದು ದೊಡ್ಡ ಕಲೆ ಜನರ ಇಂಗಿತವನ್ನು ಮಾರುಕಟ್ಟೆಯ ಅಗತ್ಯವನ್ನು ಅರಿತು ರೂಪಿಸುವ ಜಾಹೀರಾತು ವಿಧಾನ ವೈಜ್ಞಾನಿಕವೂ ಆಗಿದೆ strong